ಅರಾಬಿಕ್ ಅದರ ವಿಶೇಷ ಅಂದ್ರ ಸರ್ ಇಲ್ಲಿ ಒಂದು ಕೋಲಾರ ತಾಲೂಕು ದೇವರಳ ತವರು ನಾಡ ಅಂತ ಹೇಳ್ಬೋದು ಸರ್. ನಿಜವಾಗ್ಲು ಅಷ್ಟು ಒಂದು ತುಂಬಾ ದೇವಸ್ಥಾನಗಳಿದೆ, ಎಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತೆ ಸರ್ ಅಲ್ಲಿ. ಸ್ನೇಹಿತರೆ ನಮಸ್ಕಾರ, ನಮ್ಮ ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗೇಟ್ನಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗ್ತಿದೆ. ಸ್ನೇಹಿತರೆ, ಅರಬಿಕೊತ್ತನೂರು ಯುವಕರು ಸೇರಿ ನಿರ್ಮಾಣ ಮಾಡ್ತಿರುವಂತ ದೇವಸ್ಥಾನ ಇದು. ತುಂಬಾ ಅದ್ಭುತವಾಗಿ ಅದ್ಧೂರಿಯಾಗಿ ಈ ದೇವಾಲಯದ ನಿರ್ಮಾಣ ಕೆಲಸ ನಡೆಯುತ್ತಿದ್ದು, ಯಾರಾದರೂ ದಾನಿಗಳಿದ್ರೆ ದಯವಿಟ್ಟು ಈ ದೇವಾಲಯಕ್ಕೆ ತಮ್ಮ ಕೈಲಾದ ಸಹಾಯವನ್ನ ಮಾಡಿ ಈ ದೇವಾಲಯ ಇನ್ನೂ ಅದ್ಭುತವಾಗಿ ನಿರ್ಮಾಣ ಆಗೋದ್ರಲ್ಲಿ ಕೈ ಜೋಡಿಸಿ. ಸ್ನೇಹಿತರೆ, ಈ ದೇವಾಲಯದ ನಿರ್ಮಾಣದಲ್ಲಿ ಯಾರಾದ್ರೂ ಕೈ ಜೋಡಿಸೋದಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ. ನಮಸ್ತೆ ಸರ್, ಇವಾಗ ನಾವಿಲ್ಲಿ ಆಕ್ಚುಲಿ ಒಂದು 18 May 2022 ನಾವು ಸ್ಟಾರ್ಟ್ ಮಾಡಿರುವಂತದ್ದು ಸರ್. ಇಲ್ಲಿ ತನಕ ಒಂದು ದಿನ ಸಹ ಒಂದು ಕೆಲಸ ಯಾವುದೇ ರೀತಿಯಾಗಿ ಸ್ಥಗಿತಗೊಂಡಿಲ್ಲ ಸರ್ ಕೆಲಸಗಳು. ಇಲ್ಲಿ ಒಂದು ಸಹಸ್ರಾರು ಭಕ್ತಾದಿಗಳು ಬಂದು ವಿಸಿಟ್ ಮಾಡ್ತಾನೆ ಇದ್ದಾರೆ ಸರ್. ಆ ಒಂದು ಇದರಿಂದ ಆ ಒಂದು ಈ ಒಂದು ದೇವಸ್ಥಾನ ಇಷ್ಟು ಮಾತ್ರ ತುಂಬಾ ಒಂದು ಶಕ್ತಿ ಇದೆ, ಶಕ್ತಿ ಇರುವಂತ ದೇವಸ್ಥಾನ. ನಾವು ಏನೇ ಅನ್ಕೊಳ್ಳಿ ಸರ್, ಇಲ್ಲಿ ಕೆಲಸ ಕಾರ್ಯಗಳಲ್ಲಾಗ್ಲಿ ಇವಾಗ ನಾವು ಏನೋ ಒಂದು ಕೋರಿಕೆ ಅನ್ಕೊಳ್ತೀವಿ, ಆ ಕೋರಿಕೆ 100% ಸಕ್ಸಸ್ ಆಗ್ತಿದೆ ಸರ್. ಅದರಿಂದ ಎಲ್ಲೋ ಭಕ್ತಾದಿಗಳು ಬಂದು ಒಂದು ಏನೋ ಒಂದು ನಮ್ಮ ಕೋರಿಕೆಗಳನ್ನ ಜಾಸ್ತಿ ದೇವರು ಏನೋ ಒಂದು ಬೇಡಿಕೊಂಡು ಹೋಗಿ ಆ ಒಂದು ಕೆಲಸ ಕಾರ್ಯಗಳೆಲ್ಲ ನೆರವೇರ್ತಿದೆ. ಪ್ಲಸ್ ನಾವು ಇಲ್ಲಿ ಏನಾದ್ರೆ ಸರ್, ಇಲ್ಲಿ ಏನೋ ಒಂದು ಅಪಘಾತಗಳು ಈ ರೋಡ್ ಅಲ್ಲಿ ಜಾಸ್ತಿ ಆಗ್ತಾ ಇತ್ತು ಈ ಒಂದು ರೋಡ್ ಅಲ್ಲಿ ಸರ್. ಈ ಒಂದು ದೇವಸ್ಥಾನ ಯಾವಾಗ ನಾವು ಸ್ಟಾರ್ಟ್ ಮಾಡಿದೀವೋ ಆ ಒಂದು ಸ್ಟಾರ್ಟ್ ಮಾಡಿದ್ರಿಂದ ಒಂದು ಅಪಘಾತಗಳು ಸಹ ಆಗ್ತಿಲ್ಲ ಸರ್. ಇಲ್ಲಿ ತುಂಬಾ ಒಂದು ಸರ್, ಇಲ್ಲಿ ಒಂದು 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 ಶಕ್ತಿ ಇದೆ ಸರ್. ಇಲ್ಲಿ ನಾವೇನಾದ್ರೂ ನಾವು ದೇವಸ್ಥಾನ ಅಂತ ನಾವೇನೇ ಇಲ್ಲಿ ಬಂದ್ರೆ ಸರ್, ನಿಜವಾಗ್ಲು ಆ ಒಂದು ಆ ದೇವಸ್ಥಾನದಲ್ಲಿ ನಾವು ಮೈ ಮರೆತು ಬಿಟ್ಟಿರ್ತೀವಿ ಸರ್. ನಾವು ಆ ಒಂದು ಭಕ್ತಿ ತುಂಬಾ ನಾವು ಇಲ್ಲಿಂದ ಹೋಗೋದಕ್ಕೆ ನಮ್ಗೆ ಇಷ್ಟಪಡಲ್ಲ. ಆ ಒಂದು ದೇವಸ್ಥಾನ ಆ ಒಂದು ತರ ನಮಗೆ ತುಂಬಾ ಒಂದು ಇಷ್ಟ ಆಗುತ್ತೆ ಸರ್. ದೇವಸ್ಥಾನ ಆ ತರ ಒಂದು ಶಕ್ತಿ ಇದೆ ಇಲ್ಲಿ ನಮ್ಮ ಈ ಒಂದು ದೇವಸ್ಥಾನದಲ್ಲಿ. ಸರ್ ನಮಸ್ತೆ, ಇಲ್ಲಿ ಸೇಮ್ ಶಬರಿಮಲೆಯಲ್ಲಿ ಯಾವ ತರ ಇದೆಯೋ ಅದೇ ತರ ಇಲ್ಲಿ ಕೆಳಗಡೆ ಶಬರಿಮಲೆ ದ್ವಾರಪಾಲಕರ ತರ ಇದೆ ದೇವಸ್ಥಾನ. ಇದು ವಾಲಿಕುಡ್ತ ಸ್ವಾಮಿ ಅನ್ಬಿಟ್ಟು ಈ ದೇವ್ರ ಹೆಸರು. ಶಬರಿಮಲೆ 18 ಮೆಟ್ಲು ಪಕ್ಕದಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗಿದೆ, ಸೇಮ್ ಅದೇ ತರನೇ ಇಲ್ಲು. ಇದು ವಾಲಿಕುಡ್ತ ಸ್ವಾಮಿ ದೇವಸ್ಥಾನ ಅನ್ಬಿಟ್ಟು ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಸರ್. ಇಲ್ಲಿ ಬಂದ್ಬಿಟ್ಟು ಕೃಪ ಸ್ವಾಮಿ ಕೃಪ ಅಮ್ಮ ಅಂತ ದೇವಸ್ಥಾನ. ಇಲ್ಲಿ ಎಲ್ಲ ಇಲ್ಲಿ ಬಂದು ಈ ಕಡೆ ಆ ಕಡೆ ತೆಂಗಿನಕಾಯಿ ಚೂರ್ ಹಾಕೊಂಡು ಮತ್ತೆ 18 ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಇದು ಮತ್ತೆ 18 ಮೆಟ್ಲು ಸ್ಟಾರ್ಟ್ ಆಗುತ್ತೆ. 18 ಮೆಟ್ಲು ಸ್ಟಾರ್ಟ್ ಆದ ಕೂಡಲೇ ಧ್ವಜದ ಕಂಬ ಇದೆ. ಧ್ವಜದ ಕಂಬ ಪಕ್ಕದಲ್ಲಿ ಈ ಕಡೆ ಆ ಕಡೆ ಮಣಿಮಂಟಪಗಳಿದೆ. ಮತ್ತೆ ಮೇಲೆ ಹೋದ್ರೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮತ್ತೆ ಗಣೇಶನ ಸ್ವಾಮಿ ದೇವಸ್ಥಾನ, ಮಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಮೇಲೆ ಈ ಇರುಮುಡಿ ಕಟ್ಕೊಂಡು ಮಾತ್ರ ಹತ್ತ ಟೈಮಲ್ಲಿ ಮಾತ್ರ ಇದು ಮಾಡ್ಬೇಕಂತ. ಬನ್ನಿ ಸರ್ ಮೇಲೆ ಹೋಗೋಣ. ಬೀಗ ನಾವೆಲ್ಲ ಇಲ್ಲಿ ತುಂಬಾ ಶ್ರಮದಾನವಾಗಿ ನಾವೆಲ್ಲ ಮಾಡಿದ್ದೀರಿ. ನಮಗಿಂತ ಅವರು ಕಿರಣ್ ಅನ್ಬಿಟ್ಟು ಕೆಲಸ ನಮ್ಮ ಜೊತೆನಾಗ ಅವರು ನಮಗೆ ತುಂಬಾ ಸಹಕಾರ ಕೊಡ್ತಾ ಇರೋದೇ ಕಿರಣ್ ಸರ್ ಅನ್ಬಿಟ್ಟು ಅವ್ರ ಹತ್ರ ನೋಡಿ. ಇವೆಲ್ಲ ಎರಡು ಮಣಿಮಂಟಪಗಳು, ತುಂಬಾ ದೊಡ್ಡ ದೊಡ್ಡ ಗಂಟೆ ಬರ್ತದೆ, ಮೇಲೆ ಗೋಪುರ ತರ ಬರ್ತದೆ, ಮತ್ತೆ ಅದು ಗಣೇಶ ಸ್ವಾಮಿ ದೇವಸ್ಥಾನ ಸರ್. ಇದಕ್ಕೆ ಈ ಧ್ವಜಸ್ಕಂಬಗಳು ಎಲ್ಲಾನು ಆಕ್ಚುಲಿ ಎಲ್ಲಾನು ಒಂದು ಪಂಚಲೋಹಗಳ ಲೇಪನ ಬರುತ್ತೆ ಇದಕ್ಕೆಲ್ಲಾನು. ಈಗ ಧ್ವಜಸ್ತಂಭಗಾಗಿರ್ಬೋದು ಮತ್ತೆ ಗಂಟೆ ಕಂಬಗಳಾಗಿರ್ಬೋದು 18 ಮೆಟ್ಟಲಿಗೂ ಸರ್ ಇದಕ್ಕೂ ಸಮೇತ ಪಂಚಲೋಹ ಬರುತ್ತೆ. 18 ಮೆಟ್ಟಲಿಗೂ ಪಂಚಲೋಹ ಬರುತ್ತೆ. ಮತ್ತೆ ಈ ಒಂದು ಏನಿದೆ ಗಣೇಶ ದೇವಸ್ಥಾನ ಆಗಿರ್ಬೋದು, ಮತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಪಂಚಲೋಹ ಲೇಪನ ಬರುತ್ತೆ ಇದಕ್ಕೆಲ್ಲ ಆರ್ಚಿಗೆಲ್ಲ. ನಾನು ಸೇಮ್ ಯಾಸ್ ಇಟ್ ಇಸ್ ಅದೇ ರೀತಿ ಹೋಲುತ್ತೆ ಸರ್ ಎಲ್ಲಾನು ಸರ್. ಪ್ಲಸ್ ಇನ್ನೊಂದು ನಮ್ಮಲ್ಲಿ ಏನಂದ್ರ ಪ್ರಕೃತಿ ಒಂದು ಸೊಬಗು ಸರ್ ಇಲ್ಲಿ. ಅದು ತುಂಬಾ ದೇವಸ್ಥಾನಕ್ಕೆ ಏಳು ಮಾಡಿಸ್ಬಿಟ್ಟಿರುವಂತ ತರ ಇದೆ ಇಲ್ಲಿ. ಒಂದು ದೇವರ ಒಂದು ಇಚ್ಛೆ ಏನೋ ಇಲ್ಲೇ ಒಂದು ನೆಲೆಗೊಂಡೋಗ್ಬೇಕು ಅನ್ನೋ ಒಂದು ರೀತಿಯಾಗಿ ಆ ಒಂದು ಮೂಡಿ ಬಂದಿದೆ ಸರ್. ಇದು ಈ ಬೆಟ್ಟಲ್ ತಪ್ಪಲ್ನಲ್ಲಿ ಈ ಇದೆಲ್ಲ ನೋಡ್ತಾ ಇದ್ರೆ ಬಂದವರು ಎಲ್ಲಾರು ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಾವೆಲ್ಲ ಕೈ ಜೋಡಿಸ್ತೀರಿ ಅಂತ ಎಲ್ಲಾರು ಪ್ರತಿಯೊಬ್ರು ಬಂದು ಇಲ್ಲಿ ಹೈವೇನಾಗ ಹೋಗುವಂತವರೆಲ್ಲ ಬಂದು ಮತ್ತೆ ಅಲ್ಲಿ ಒಂದು ಹುಲಿ ಮೇಲೆ ಮಣಿಕಂಠ ಅಂತ ಒಂದು ಮಾಡ್ತಾ ಇದ್ರೆ ಈ ಬೆಟ್ಟದಿಂದ ಎದ್ದು ಬಂದಂಗೆ ಒಂದು ಪ್ರತಿಬಿಂಬ ಬರ್ತಾ ಇದೆ ಇದಕ್ಕೆಲ್ಲ. ಮತ್ತೆ ಇದೆಲ್ಲ ಈ ಚಿನ್ನದ ಮಂಟಪ ಬರ್ತೈತೆ ಇದಕ್ಕೆಲ್ಲ ಪೂರ್ತಿ ಪಂಚಲೋಹ ಬಂದು ಚಿನ್ನದ ಮಂಟಪ. ಈ ಮೂರು ದೇವಸ್ಥಾನ ಚಿನ್ನದ ಮಂಟಪ ಅಂತ ಹೆಸರಿಟ್ಕೊಂಡಿದೀರಿ. ಈ ಅದ್ರ ಮುಂದ್ಗಡೆ ಕೂಡ ಇದು ಬೆಳ್ಳಿ ಮಂಟಪ ಅಂತ ಇದಕ್ಕೊಂದು ಹೆಸರಿದೆ. ಶಬರಿಮಲೆಯಲ್ಲಿ ಏನು ಬೆಳ್ಳಿ ಮಂಟಪ ಮತ್ತೆ ಚಿನ್ನದ ಮಂಟಪ ಅಂತ ಏನ್ ಕರೀತಾರೋ ಸೇಮ್ ಎಲ್ಲ ಅದೇ ತರನೇ ಇದೆ ಇಲ್ಲಿಂದ. ಮತ್ತೆ ಹಿಂದ್ಗಡೆ ಒಂದು ಸ್ಕೂಲ್ ಬೇರೆ ಇದೆ, ಆ ಸ್ಕೂಲ್ ಮಕ್ಕಳೆಲ್ಲ ಡೈಲಿ ಬಂದು ಇಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಜನಕ್ಕೆಲ್ಲ ಒಳ್ಳೇದಾಗ್ತಾ ಇದೆ.
ಈ ತರ ಇದೆ ನಿಮ್ಮ ನಮ್ಮ ಕಡೆ ಪ್ರತಿಯೊಬ್ಬರು ಹೇಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಕಟ್ಟಿದೀರಾ, ಸೊ ಇದಕ್ಕೆ ನಿಮ್ಗೆ ಹಣ ಎಲ್ಲಿಂದ ಬರ್ತಾ ಇದೆ, ಏನ ಸರ್ಕಾರದಿಂದ ಏನಾದ್ರು ಬರ್ತಾ ಇದೆ, ಇಲ್ಲ ನೀವೇ ಎಲ್ಲ ಸೇರ್ಕೊಂಡು ಏನಾದ್ರು ಮಾಡ್ತಿದ್ದೀರಾ, ಅದ್ರ ಅವಶ್ಯಕತೆ ಏನಾದ್ರು ಇದೆಯಾ? ಸರ್, ಯಾವುದೇ ರೀತಿ ಸರ್ಕಾರದ ವತಿಯಿಂದ ಯಾವುದೇ ರೀತಿ ಇಲ್ಲ ಸರ್ ಇದು ಎಲ್ಲಾನು. ಸರ್, ಎಲ್ಲಾನು ಒಂದು ಭಕ್ತಾದಿಗಳು ಮತ್ತೆ ಎಲ್ಲಾ ಒಂದು ಊರಿನ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು, ಆ ಒಂದು ಕಡೆಯಿಂದ ಒಂದು ಎಲ್ಲ ಒಂದು ಸಹಾಯ ಬರ್ತಿದೆ ಸರ್. ಜನಬೆಂಬಲ ಇದೆ, ಹಣ ಬೆಂಬಲ ಸಹಕಾರ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ನೋಡ್ತಿದ್ರೆ ದೇವಸ್ಥಾನ ತುಂಬಾ ಅದ್ದೂರಿಯಾಗಿ ಕಟ್ಟಾಗಿದೆ ಸರ್, ಇದಕ್ಕೆ ತುಂಬಾನೇ ಹಣ ಕಟ್ಟಾಗುತ್ತೆ ಸರ್. ಸೊ ಈಗ ನೀವ್ ಹೇಳ್ತೀರಾ ಜನರೆಲ್ಲ ಸೇರ್ಕೊಂಡು ಇದನ್ನ ಮಾಡ್ತಿರೋದು ಸರ್, ಇದಕ್ಕೆ ಹಣದ ಅವಶ್ಯಕತೆ ಇದೆಯಾ? ಯಾರಾದ್ರೂ ದಾನ ಮಾಡೋದಿದ್ರೆ ಮಾಡ್ಬೋದಾ ಸರ್? 100% ಮಾಡ್ಬೋದು ಸರ್ ಎಲ್ಲ. ಏ ಸರ್, ಯಾಕಂದ್ರೆ ಇಲ್ಲಿ ಬಂದು ಏನೇ ಒಂದು ನಾವು ಅನ್ಕೊಂಡೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಆ ಒಂದು ಪ್ರತಿರೂಪವಾಗಿ ಎಲ್ಲ ಪ್ರತಿಯೊಬ್ಬರು ಬಂದು ಅವರು ಏನು ಒಂದು ಅವ್ರ ಮನಸ್ಸಿಂದ ಎಷ್ಟು ಸಹಾಯ ಮಾಡ್ತಾರೋ ಆಗ ಈಗಾಗಲೇನೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಸರ್. ಮುಂದಿನ ವರ್ಷ ಸರ್ ಅವ್ರು ಎಷ್ಟು ಬೇಕಾದ್ರು ಮಾಡ್ಬೋದು ಸರ್. ಅವ್ರ ಮನಸ್ಸಿಂದ ಎಷ್ಟು ಬೇಕಾದ್ರು, ಒಂದು ಇಷ್ಟೇದಿಲ್ಲ, ಒಂದಿಷ್ಟೇ ಅಂತ ಮಿತಿ ಇಲ್ಲ, ಗರಿಷ್ಠವಾಗಿ ಎಷ್ಟು ಬೇಕಾದ್ರು ಮಾಡ್ಬೋದು. ಆ ಒಂದು ದೇವರು ದೇವ್ರಿಗೆ ಎಷ್ಟು ಬೇಕಾದ್ರೂ ಅವರು ಧನ ಸಹಾಯ ಮಾಡ್ಬೋದು ಸರ್. ಇದು ಸರ್ ಹೌದು ಮಾಡಿ ಸರ್, ಮಾಡಿ ಮಾಡಿ ಮಾಡಿ. ಇದು ನೀರು ಬಾವಿ ಏನು ಬಿಟ್ಟು ಮಾಡಿದ್ರಿ ಇಲ್ಲಿ ದೇವ್ರ ಮೇಲೆ ನಾವು ಅಭಿಷೇಕ ಮಾಡ್ಬೇಕಂದ್ರೆ ನೀರು ದೇವ್ರ ತಲೆ ಮೇಲೆ ನೀರು ಹಾಕ್ಬೇಕಂದ್ರೆ ಬಾವಿಯಿಂದನೇ ಹಾಕಿದ್ರೆ ಭಾರಿ ಒಳ್ಳೇದು ಅಂತ ಹೇಳಿದ್ರು. ಶಬರಿಮಲೆ ಅವರು ಪೂಜೆ ಮಾಡೋದು ಏನಿರ್ತಾರೆ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಅವರು ಒಂದು ಜಾಗ ನಾವು ಇಲ್ಲಿ ನೋಡಿದಾಗ ಇಲ್ಲಿ ನೀರೈತೆ ಅನ್ನೋದೊಂದು ನಮಗೆ ಒಂದು ಇದಾಯ್ತು. ಅದಕ್ಕೆ ಬಾವಿ ತೋಡಿಸಿದ್ರೆ ನೀರು ಸಿಕ್ತು, ತುಂಬಾ ನೀರು ಸಿಕ್ತು. ಇಲ್ಲೊಂದು ಬೋರ್ ಪಾಯಿಂಟ್ ಕೂಡ ಇದೆ, ಮುಂದೆ ಯಾರಾದ್ರೂ ಬೋರ್ ಹಾಕ್ಸ್ಕೊಡೋರಿದ್ರೆ ಹಾಕ್ಸ್ಕೊಡ್ಬೋದು. ಇದೇ ಬೋರ್ ಪಾಯಿಂಟ್ ನೀರಿದೆ ಅನ್ಬಿಟ್ಟು 10 ಜನ ಬಂದು ಇದು ಒಂದೇ ಪಾಯಿಂಟ್ ನೋಡ್ಸಿದ್ರೆ ಇದು ನಮಗೆ ಗ್ಯಾರಂಟಿ ಇದೆ. ಯಾರಾದ್ರೂ ಬೋರ್ ಪಾಯಿಂಟ್ ಅಲ್ಲಿ ನೀರು ಬೋರ್ ಅನ್ನು ಹಾಕ್ಸ್ಕೊಡಂಗಿದ್ರೆ ಸಹಕಾರ ಮಾಡ್ಕೊಡಂಗಿದ್ರೆ ಮಾಡ್ಕೊಡ್ಬೋದು. ದೇವರಿಗೆ ಮತ್ತೆ ಅಭಿಷೇಕಕ್ಕೆ ಮಾತ್ರನೇ ಬಳಸ್ಬೇಕಂತ ಈ ಬಾವಿ ನಾವು ಮಾಡಿಸಿದಿರಿ. ಬಹಳ ಸಿಹಿಯಾಗಿದೆ ನೀರು, ಒಳ್ಳೆ ನೀರಿದೆ. ಅರ್ಧ ಬಾವಿ ನೀರಿದೆ, ಅರ್ಧ ಬಾವಿ ನೀರಿದೆ. ಇದು ದೇವ್ರ ಅಭಿಷೇಕಕ್ಕೆ ಅನ್ಬಿಟ್ಟೆ ನಾವು ಮೀಸಲು ಮಾಡ್ಕೊಂಡಿದ್ದೀರಿ. ಕುಡಿಯಕ್ಕೆ ಒಳ್ಳೆ ಯೋಗ್ಯವಾಗಿದೆ. ಅದರಿಂದ ಮತ್ತೆ ಅನ್ನದಾಸು ಮಾಡಿದ್ದೀರಿ ಸರ್. ಇದು ಅನ್ನದಾನ ಕೊಠಡಿ ಅಂತ ಹೇಳ್ಬಿಟ್ಟು ಏನಾದ್ರೂ ನಾವು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ ಈ ಒಂದು ಈ ಸ್ಥಳದಲ್ಲಿ ಅನ್ನದಾನ ಮಾಡುವಂತ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಸರ್, ಇಲ್ಲಿ ವಿಶ್ರಾಂತಿ ಪಡೆಯುವಂತ ಸ್ಥಳ ಸರ್ ಇದ್ರು. ದೇವಸ್ಥಾನ ಬಂದು ಏನಾದ್ರೂ ವಿಶ್ರಾಂತಿ ಪಡೆಯುವಂತ ಒಂದಿದ್ರ ಅಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಜನಗಳಿಗೆಲ್ಲ ನಾವು ಅನುಕೂಲತೆ ಮಾಡ್ಕೊಟ್ಟಿದ್ವಿ. ಮತ್ತೆ ಈ ಒಂದು ಏನು ಈ ಒಂದು ಹೈವೇದಲ್ಲ ತಿರುಪ್ತಿ ಎಲ್ಲ ಹೋಗ್ತಾರ ಸರ್, ಕಾಲ್ನಡಿಗೆ ಎಲ್ಲ ಹೋಗ್ತಾರಲ್ಲ, ಅವ್ರಿಗೆಲ್ಲ ವಿಶ್ರಾಂತಿ ಪಡೀಲಿ ಅನ್ನೋ ಒಂದು ರೀತಿಯಾಗಿ ಆ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಅನುಕೂಲ ಮಾಡಿದ್ವಿ ಸರ್, ಅನುಕೂಲ ಮಾಡ್ಕೊಟ್ಟಿದ್ವಿ. ಬಡವ್ರ ಬಗ್ಗೆ ಇದ್ರೆ ಅವ್ರು ಯಾವ್ದನ್ನ ಮಕ್ಕಳಿಗೆ ಮದುವೆ ಮಾಡಾಗಿದ್ರೆ ಕೂಡ ಒಳ್ಳೆ ಜಾಗ ಇದೆ. ಅವ್ರಿಗೆಲ್ಲಾರು ಅಡಿಗೆ ಮಾಡಿ ಊಟ ಬಡಿಸ್ಕೊಳಕ್ಕೆಲ್ಲ ಜಾಗ ಇದೆ. ಮತ್ತೆ ಇಲ್ಲೆಲ್ಲ ಇದೆ ಆತರ. ಆಮೇಲೆ ಶಬರಿಮಲೆನಲ್ಲಿ ಏನಿದೆ ಅಗ್ನಿಗುಂಡ, ಅದೇ ತರ ಅಗ್ನಿಗುಂಡ ಮಾಡಿದಿರಿ. ಪಕ್ಕದಲ್ಲಿ ಶ್ರೀಮಾತ ದೇವಸ್ಥಾನ ಇದೆ, ಇಲ್ಲಿ ಒಂದು ಕಲ್ಯಾಣಿ ಅಂತ ಮಾಡಿದಿರಿ. ಕಲ್ಯಾಣಿ ಬಗ್ಗೆ ಹೇಳಿ ಹೇಳ. ಜೆಸಿಬಿನಲ್ಲಿ ಎತ್ತಿ ಒಂದು ಚಿಕ್ಕದಾಗಿ ಕುಂಟೆ ತರ ಮಾಡ್ಕೊಂಡಿದ್ರೆ ಇವಾಗ ಅದನ್ನೇ ಕಲ್ಯಾಣಿ ಮಾಡ್ಬೇಕಂತ ಇದು ಮಾಡಿ ಒಂದು ಕಲ್ಯಾಣಿ ಮಾಡಿದಿರಿ. ಎಲ್ಲಾ ಮೂಗು ಜೀವಗಳು ರಾತ್ರಿ ಮತ್ತು ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡ್ಕೊಂಡು ಹೋಗ್ತೈತೆ. ಈ ತರ ಇಷ್ಟು ಮಾಡಿದಿರಿ. ಅಗ್ನಿಗುಂಡ ಈ ಶಬರಿಮಲೆಗೆ ಎತ್ಕೊಂಡ್ಬರ್ತಾರೆ ಕಾಯಿ. ಶಬರಿಮಲೆಯಿಂದ ತುಪ್ಪದ ಕಾಯಿ ಅಂತ ಎತ್ಕೊಂಡ್ಬರ್ತಾರೆ. ಆ ಕಾಯಿ ಆ ತುಪ್ಪ ತೆಗೆದು ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡಿ ಆ ಖಾಲಿ ಕಾಯಿ ಏನಿರ್ತೈತೆ ಒಡೆದಿರೋದು ಆ ಚಿಪ್ಪು ತಗೊಂಬಂದು ಇಲ್ಲಿ ಅಗ್ನಿಗುಂಡ ಹಾಕಿದಾಗ ಇಲ್ಲಿಂದ ಆಹುತಿ ಆಗದಾಗ ಯಾರಿಗೂ ಏನು ತೊಂದರೆ ಆಗದಿದ್ದಂಗೆ ಕಾಪಾಡ್ಕೊಂಡಂತದ್ದು ಅಗ್ನಿಗುಂಡ ಅಂತ ಮಾತಾಡಿದ್ರೆ. ನೀವು ಮತ್ತೆ ಇಲ್ಲಿ ನಿಂತಿರೋ ಜಾಗ ಇದು ಬೇವಿನ ಮರ ಇದೆ. ಇಲ್ಲೇ ನಾವು ಫಸ್ಟ್ ಆದ್ಯತವಾಗಿ ಚಿಕ್ಕದಾಗಿ ಮಕರ ಸಂಕ್ರಾಂತಿ ದಿನ ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಕೊಂಡು ಇಲ್ಲೇ ಪೂಜೆ ಮಾಡಿ ನಾವು ಇಲ್ಲಿಂದ ಯಾತ್ರೆ ಶುರು ಮಾಡಿರೋದು. ಇಲ್ಲಿಂದ ಯಾತ್ರೆ ಶುರು ಮಾಡಿದ ಮೇಲೆ ಈ ಮರ ಇಷ್ಟು ಬೆಳೆದು ನಿಂತಿದೆ. ಇದನ್ನು ಮಾತ್ರ ಯಾವುದೇ ರೀತಿಯಾಗಿ ನಾವು ಇದನ್ನ ತೆಗಿಯಂಗಿಲ್ಲ ಅನ್ಬಿಟ್ಟು ನಾವೊಂದು ಮನಸ್ಸಿನಲ್ಲಿ ಪ್ರಭಾವ ಅನ್ಕೊಂಡಿದೀವಿ. ಸರ್, ಅದೇ ರೀತಿ ಇಲ್ಲಿ ಒಂದು ಶನಿಮಾತನ ದೇವಸ್ಥಾನ ಇದೆ ಸರ್ ಪಕ್ಕದಲ್ಲಿ, ಅದು ಸರ್ ತುಂಬಾ ಒಂದು ಒಳ್ಳೆ ಒಂದು ಶಕ್ತಿ ದೇವಸ್ಥಾನ ಸರ್. ಅದನ್ನು ಅಲ್ಲೂ ಅಷ್ಟೇ ತುಂಬಾ ಒಂದು ಏನು ಒಂದು ಯಾತ್ರಿಕರಾಗಿರ್ಬೋದು ಸರ್ ಎಲ್ಲರೂ ಬಂದು ಅಲ್ಲಿ ವಿಸಿಟ್ ಮಾಡ್ತಾರೆ. ಪ್ಲಸ್ ಏನಂದ್ರೆ ಸರ್ ಅರಬಿಕ್ ಒಂದು ವಿಶೇಷ ಅಂದ್ರೆ ಸರ್ ಇಲ್ಲಿ ಒಂದು ಕೋಲಾರ ತಾಲೂಕು ದೇವರಗಳ
ಭಕ್ತವರು ನಾಡ ಅಂತ ಹೇಳ್ಬೋದು ಸರ್. ನಿಜವಾಗ್ಲು ಅಷ್ಟು ಒಂದು ತುಂಬಾ ದೇವಸ್ಥಾನಗಳಿದೆ. ಎಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತೆ ಸರ್. ಅಲ್ಲಿ ಒಂದು ಅರಬಿಕೋತ್ನರ ಈ ಒಂದು ಏನಿದೆ ಒಂದು ದೇವಸ್ಥಾನಗಳಿಗೆ ಒಂದು ತುಂಬಾ ಶಕ್ತಿ ಇದೆ ಸರ್. ದೇವಸ್ಥಾನ ಅರಬಿಕೋತ್ನರ ತುಂಬಾ ಪುರಾತನ ಕಾಲದ ದೇವಸ್ಥಾನ. ವರ್ಷಕ್ಕೊಂದ್ಸರಿ ಜನವರಿ ಮತ್ತು ಫೆಬ್ರವರಿನಲ್ಲಿ ರಥಸಪ್ತಮಿ ಬೇರೆ ನಡೆಯುತ್ತೆ. ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಬಹಳ ಅದ್ಭುತವಾಗಿ ಇರೋಂತ ದೇವಸ್ಥಾನ. ಬಹಳ ಜನಸಾಗರದಿಂದ ಅಲ್ಲಿ ಜಾತ್ರೆ ನಡೆಸ್ಕೊಳ್ತಿದ್ರೆ ಮತ್ತೆ ಸಂಕ್ರಾಂತಿ ಟೈಮಲ್ಲಿ ನಾವು ಇಲ್ಲಿ ಜಾತ್ರೆ ಮಾಡ್ಬೇಕಂದ್ಬಿಟ್ಟು ನಾವು ಪಣ ತೊಟ್ಟಿದ್ದೀರಿ. ಅದನ್ನ ಎಲ್ಲರ ಜನಸಹಾಯದಿಂದ ಬಂದು ಇಲ್ಲಿ ನಡೆಸ್ಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ರಿ. ಅದರಿಂದ ನಾವೆಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ದೇವಸ್ಥಾನಕ್ಕೆ ತನುಮನ ಧನ ಸಹಾಯವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ರಿ. ಸರ್, ನಮ್ಮ ದೇವಸ್ಥಾನದ 10, 11, 12 ದಯವಿಟ್ಟು ಎಲ್ಲ ಕೋಲಾರ ಜಿಲ್ಲೆ ಎಲ್ಲ ಇಡೀ ಕರ್ನಾಟಕ ಭಾರತ ದೇಶದಾದ್ಯಂತ ಎಲ್ಲ ಜನರು ಅಲ್ಲೂ ನಾವು ಮನವಿ ಮಾಡ್ತಾ ಇದೀವಿ. 10, 11, 12 ಒಂದು ಇನಾಗ್ರೇಷನ್ಸ್ ಇದೆ. ಎಲ್ಲರೂ ಬಂದು ಈ ಒಂದು ಇನಾಗ್ರೇಷನ್ ಅಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ಯಶಸ್ವಿಯಾಗಿ ಒಂದು ಒಂದು ಇನಾಗ್ರೇಷನ್ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಸರ್. ನಾವು ಇಡೀ ಗ್ರಾಮಸ್ಥರ ಪರವಾಗಿ, ಅರಾಬಿಕದ ಗ್ರಾಮಸ್ಥರ ಪರವಾಗಿ, ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಇನಾಗ್ರೇಷನ್ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಸರ್.